ಇದ್ರ ಉಮರ್ ಶರೀಫ್ ಹಾಗಾಗಿ ತದ್ದೂರದ ಹೇಳಿಕೆ ಮೂಗಿಗೆ ತುಪ್ಪ ಸವರೋದು, ಮೂಗಿನ ತುದಿಗೆ ತುಪ್ಪ ಸವರೋದು ಅಂತದ ಇದೆ. ಸೊ ಅದನ್ನೇ ಮಾಡ್ತಾ ಇದೆಯಾ ಸರ್ಕಾರ ಅಂತ ಅನ್ಸುತ್ತೆ. ಒಂದು ಸರ್ಕಾರಕ್ಕೆ ಆಸಕ್ತಿ ವಹಿಸಿ ಕಾರ್ಯಕ್ರಮವನ್ನು ಮಾಡೋದಿಲ್ಲ, ತೋರಿಕೆಗಾಗಿ ಕಾರ್ಯಕ್ರಮಗಳಾಗತ್ತೆ. ಇದು ಇಡೀ ಮುಸಲ್ಮಾನ ಸಮುದಾಯದ ಹಿತದೃಷ್ಟಿಯಿಂದ ಮಾಡುವಂಥ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಬಿಂಬಿಸಲ್ಪಡುತ್ತೆ. ಏನನ್ಸುತ್ತೆ ತಮಗೆ? ನೋಡಿ, ನಮ್ಮ ಚೀಫ್ ಮಿನಿಸ್ಟ್ರು ನೀವು ಹೇಳುವ ಮಾತನ್ನು ಅವ್ರು ನುಡಿದಿಲ್ಲ. ಅವ್ರು ಏನು ಹೇಳ್ತಾ ಇದ್ದಾರಂದರೆ, ಅವ್ರಿಗೆ ಬರೋಕ್ಕೆ ಆಗಲಿಲ್ಲ, ಆದ್ದರಿಂದ ನಾನು ಅಟೆಂಡ್ ಮಾಡಿಲ್ಲ ಅಂತ ಒಂದು ಮಾತು ಹೇಳ್ತಿದ್ದಾರೆ. ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಅದು ಇಲ್ಲದೆ ಅವ್ರು ಬಂದು ಏನು ಹೇಳ್ಕೊಟ್ಟಿದ್ದಾರೆ, ನಾವು ಬಂದು ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ. ಇನ್ನು ಮುಂದೆ ಕೂಡ ಒಂದು ವೇಳೆ ಇದ್ರ ಮಾಡಬೇಕಂತ ಅವರ ಅಂದರೆ ಅವ್ರ ಮಿನಿಸ್ಟರ್ಲ್ಲ ಇಚ್ಛಿಸಿದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ನೀವು ಹೇಳುವ ಮಾತುಗಳು ಅದು ನಿಮ್ಮ ಹೃದಯದಿಂದ ಬರ್ತಿದೆ, ನೀವು ಅವ್ರ ಹೃದಯದಿಂದ ಮಾತಾಡೋಕ್ಕಾಗೋದಿಲ್ಲ. ಅವ್ರ ನುಡಿಯಿಂದನೇ ನಾವು ಒಂದು ತೀರ್ಮಾನ ಬರೋಕ್ಕೆ ಆಗತ್ತೆ ಅಲ್ಲ. ಒಂದು ವಿಷಯ ಇದನ್ನು ಹೇಳಿದ ನಂತರ ಇನ್ನೊಂದು ಮಾತು ಹೇಳಬೇಕಿದೆ. ನೋಡಿ, ಜಯಂತಿಯನ್ನು, ಟಿಪ್ಪು ಜಯಂತಿಯನ್ನು ಆಚರಿಸುವುದು ಎಲ್ಲ ಮುಸಲ್ಮಾನರು ಮಾಡ್ತಿಲ್ಲ, ಫಸ್ಟ್ ವಿಷಯ. ನನಗೆ ಟಿಪ್ಪು ಮೇಲೆ ಅಭಿಮಾನ ಉಂಟು, ಆದರೆ ಟಿಪ್ಪು ಜಯಂತಿ ಆಚರಣೆ ನಾನು ಮಾಡ್ತಿಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನರಲ್ಲಿ ವಿವಿಧ ಥಿಂಕಿಂಗ್ನಲ್ಲಿದ್ದಾರೆ, ಪಂಗಗಳು ಇದೆ. ಆದ್ದರಿಂದ ನಾವು ಬಂದು ಎಲ್ಲರಿಗೂ ನಾನು ಸ್ಪೋಕ್ಸ್ ಪರ್ಸನ್ ಆಗೋಕ್ಕಾಗೋದಿಲ್ಲ. ಖಂಡಿತ. ಅದೇ ರೀತಿಯಲ್ಲಿ ಈಗ ಮಿನಿಸ್ಟರ್ಗಳಲ್ಲಿ ಕಾಂಗ್ರೆಸ್ನಲ್ಲಿ ಯಾರೋ ಒಬ್ಬರು ಮಾತು ಹೇಳಿದ್ರು ಕೂಡ ಅದು ಅವರ ಅಭಿಪ್ರಾಯ ಇರ್ಬೋದು. ಇಡೀ ಕಾಂಗ್ರೆಸ್ನಲ್ಲಿ ಇದೇ ಮಾತಂತಿಲ್ಲ, ಇಡೀ ಜೆ ಡಿ ಎಸ್ನಲ್ಲಿ ಇದೇ ಮಾತಂತೂ ಇಲ್ಲ. ಸೊ ತನ್ವೀರ್ ಸೇಠ್ ಒಂದು ಮಾತು ಹೇಳಿದ್ರೆ ಅದು ಅವರ ಅಭಿಪ್ರಾಯ. ಸೊ ವಿ ಕೆನಾಟ್ ಸ್ಪೀಕ್. ತಾವು ಈಗ ಏನು ಹೇಳ್ತೀರಿ, ಸರ್ಕಾರ ಟಿಪ್ಪು ಜಯಂತಿಯನ್ನು 2015 ಏನು ಆಸಕ್ತಿಯಿಂದ ಆರಂಭ ಮಾಡ್ತು, ಅದೇ ಆಸಕ್ತಿ 2018 ಸರ್ಕಾರದ ಮುಂದೆ ಕಾಣ್ತಾ ಇದೆ ಅಂತ ಅನ್ಸುತ್ತ ತಮಗೆ? ಆದ್ರಿಂದನೇ ಆಚರಣೆ ಮಾಡ್ತಿದ್ರಲ್ಲ, ಆಚರಣೆ ಮಾಡ್ತಿದ್ರು. ಉಪಮುಖ್ಯಮಂತ್ರಿಗಳು ಬರೋದಿಲ್ಲ, ಮುಖ್ಯಮಂತ್ರಿಗಳು ಬರೋದಿಲ್ಲ ಕಾರ್ಯಕ್ರಮದಲ್ಲಿ. ತೊಂದರೆ ಇಲ್ಲ, ನಾನೇ ಹೋಗ್ಲಿಲ್ಲ. ಉಮರ್ ಶರೀಫ್ ಅವರೇ, ಬಹುಶಃ ತಾವು ಕೂಡ ಅದನ್ನೇ ಹೇಳಿದ್ರಿ, ಇಷ್ಟ ಇದ್ದವರು ಹೋಗ್ತಾರೆ ಕಾರ್ಯಕ್ರಮದಲ್ಲಿ, ಇಷ್ಟ ಇಲ್ಲದವರು ಭಾಗಿಯಾಗಬೇಕಾದಂತ ಅಗತ್ಯ ಇಲ್ಲ ಅನ್ನೋದನ್ನ ಹೇಳಿದ್ರಿ. ಈ ಜಯಂತಿಯ ಕಾರ್ಯಕ್ರಮಗಳು, ಇಷ್ಟೆಲ್ಲ ಜಟಾಪಟಿಗಳನ್ನ ನಾವು ನೋಡ್ತಿದೀವಿ ಆರಂಭ ಆಗೋದಕ್ಕಿಂತ ಮೊದಲು, ಆರಂಭ ಆದ ನಂತರ. ಇವತ್ತು ಸಿಎಂ ಇಬ್ರಾಹಿಂ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾಕೆ ಆಗ್ತಾ ಇದೆ, ಏನ್ ಕಾರಣ ಅಂತ ಅನ್ಸುತ್ತೆ ತಮಗೆ? ಒಂದು ಜಯಂತಿ, 108 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ, ಟಿಪ್ಪು ಜಯಂತಿಗೆ ಇಷ್ಟೊಂದು ವಿರೋಧ, ಇಷ್ಟೊಂದು ಜಟಾಪಟ್ಟಿ, ಏನಕ್ಕಾಗ್ತಾ ಇದೆ? ನೋಡಿ, ವಿರೋಧಿಸೋರು ಅವರು ಒಂದು ನೆರೇಟಿವ್ ಒಂದು ಸ್ಟೋರಿ ಕೊಡ್ತಾರೆ, ಸ್ಟೋರಿ ಲೈನ್. ಅದನ್ನು ನಾವು ಇತಿಹಾಸದಿಂದ ನಾವು ನೋಡಕ್ಕೆ ಹೋದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಟಿಪ್ಪು ಸುಲ್ತಾನ್ ನೋಡ್ತಿದ್ದೆ ಸ್ಕೂಲ್ ಟೈಮ್ನಲ್ಲಿ. ಆಗ ಯಾರೂ ವಿರೋಧಿಸಲಿಲ್ಲ, ಎಲ್ಲ ನೋಡ್ತಿದ್ರು. ನಮ್ಮ ಫ್ರೆಂಡ್ಸ್ಗಳು ಹಿಂದೂಗಳು ಎಲ್ಲ ನೋಡ್ತೀವಿ, ನಮಗೂ ಅದು ಬಂದು ಹಿಂದೂ ಮುಸ್ಲಿಂ ಅಂತ ಗೊತ್ತಾಗಿಲ್ಲ, ಒಬ್ಬ ರಾಜ ಅಷ್ಟೇ ನಾವು ನೋಡಿದ್ದು. ಇವತ್ತಿಗೆ ನನಗೆ ಶಿವಾಜಿ, ಛತ್ರಪತಿ ಶಿವಾಜಿ ಬಗ್ಗೆನೂ ನನ್ನ ಗೌರವ ಇದೆ, ಅಷ್ಟಿಗೆ ಅಷ್ಟೇ ಈಕ್ವಲ್ ಆಗಿ ಟಿಪ್ಪು ಮೇಲಿನ ಗೌರವ ಇದೆ. ನೋಡಿ, ಆ ಕಾಲದಲ್ಲಿ ಮಾಧವ ಪೇಶ್ವ ಬಂದ್ಬಿಟ್ಟು ಇಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ಮಾಡುವ ಜಾಗದಲ್ಲಿ ಇದ್ದ ಒಂದು ದೇವಾಲಯವನ್ನು ಧ್ವಂಸ ಮಾಡ್ದ, ಅದನ್ನ ಪುನಃ ಅದನ್ನ ಸ್ಥಾಪಿಸಿದ್ದು ಟಿಪ್ಪು ಸುಲ್ತಾನ್. ಹಾಗಾಗಿ ಇಲ್ಲಿ ಹಿಂದೂ ಎಲ್ಲಿ ಬಂತು, ಮುಸ್ಲಿಂ ಎಲ್ಲಿ ಬಂತು, ಆ ವಿಚಾರ ಇಲ್ಲ. ನಾವು ಏನ್ ಮಾಡಿದೀವಿ ಅಂದ್ರೆ, ನಾವು ಟೋಟಲಿ ಒಂದು ಸರ್ಕಾರ ಜಯಂತಿಯ ಆಚರಣೆಯನ್ನ ಆರಂಭ ಮಾಡಿದ ನಂತರ ಅಲ್ಲಿವರೆಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಇದ್ದಂತ ಮನಸ್ಥಿತಿ ಇರಬಹುದು, ಅವರ ಬಗ್ಗೆ ಇದ್ದಂತ ಭಾವನೆಗಳಿರಬಹುದು, ಎಲ್ಲವನ್ನ ಕೂಡ ಬದಲು ಮಾಡುವಂತ ಪ್ರಯತ್ನಗಳಾಯ್ತು. ಅಲ್ಲಿವರೆಗೆ ಸೌಹಾರ್ದತೆ ನಾವು ಓದಿರೋದು ನೋಡಿ, ಟಿಪ್ಪು ಒಬ್ಬ, ನಾನು ಅವ್ರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ. ಎರಡು ನರೇಷನ್ ನೋಡುವಾಗ ಒಂದರಲ್ಲಿ ಸತ್ಯದ ಒಂದು ಟೋಟಲ್ ಸ್ಟೋರಿ ಬರುತ್ತೆ, ಇನ್ನೊಂದು ಕಡೆ ಬಂದು ಅಸತ್ಯ ಇದೆ. ಅದನ್ನು ಅಸತ್ಯ ಮತ್ತು ಸತ್ಯವನ್ನು ಸೆಪ್ರೇಟ್ ಮಾಡಿ ನೋಡಬೇಕಾಗಿದೆ. ಅದು ಯಾರ ಕೆಲಸ ಆಗಿರುತ್ತೆ, ಹಿಸ್ಟೋರಿಯನ್ಸ್ ಕೆಲಸ ಆಗಿರುತ್ತೆ. ಇತಿಹಾಸದ ಬಗ್ಗೆ ಅದಕ್ಕೆ ಜ್ಞಾನ ಇರೋರು ಅವ್ರು ಮಾತಾಡ್ಬೋದು. ಈಗ ಏನಂದರೆ, ಏನೋ ಒಂದು ಪುಸ್ತಕ ಓದ್ಬಿಟ್ಟಿದ್ದಾರೆ ಕೆಲವರು, ಅದ್ರ ಮೇಲೆ ಒಂದು ಅಭಿಪ್ರಾಯವನ್ನು ತಂದುಬಿಟ್ಟು ಅವ್ರು ಬಂದು ಮಾತಾಡುವಾಗ ಅದರಲ್ಲಿ ಇಂತಹ ಪ್ರಾಬ್ಲಮ್ ಆಗೋದು. ನಾವೇನು ಮಾಡ್ಬೋದು, ಇದನ್ನು ನೀವು ಚಿಕ್ಕರಂಗೇಗೌಡರು ಅಂಥವ್ರನ್ನ ಕರೆದ್ಬಿಟ್ಟು ಅವರನ್ನು ಮಾತಾಡಿಸಿ ಟೋಟಲಾಗಿ ಹಿಸ್ಟ್ರಿ ಕೊಡ್ತಾರೆ, ಅಂಥವರೇ ಮಾತಾಡಬೇಕು ಹಿಸ್ಟ್ರಿ ಬಗ್ಗೆ. ಚಿದಾನಂದ ಮೂರ್ತಿ ಅವರು ಮಾತಾಡ್ತಾರೆ. ಅದೇ ರೀತಿಯಲ್ಲಿ ನಾವೇನು ಮಾಡಬೇಕಾದ್ರೆ, ಹಿಸ್ಟ್ರಿನಲ್ಲಿ ಕೆಲವು ವಿಷಯ ನೋಡಿ, ಹಿಸ್ಟ್ರಿನಲ್ಲಿ ಓದುವಾಗ ಕೆಲವರ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್, ಅದಕ್ಕೆ ಒಂದು ಕಾರಣ ಇರುತ್ತೆ. ನೀವು ನೋಡಕ್ ಹೋದ್ರೆ ಇಲ್ಲಿ ಮಾಪಿಲ್ಲ, ಮುಸ್ಲಿಂ ಮಾಪಿಲ್ಲಾಸ್, ಕೇರಳದಲ್ಲಿ ಇದ್ದ ಮುಸ್ಲಿಂ ಮಾಪಲನ್ನು ಅಟ್ಯಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬ್ರಿಟಿಷ್ ಜೊತೆಗೆ ಸೇರ್ಕೊಂಡಿದ್ರು. ಹಾಗಾಗಿ ಎಲ್ಲ ಕ್ರಿಶ್ಚಿಯನ್ ವಿರೋಧಿ ಅಲ್ಲ ಟಿಪ್ಪು ಸುಲ್ತಾನ್ ಕೂರ್ಗ್ನಲ್ಲಿ. ಇದರಲ್ಲಿ ರಾಜಕಾರಣ ಪ್ರವೇಶ ಮಾಡಿದೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಟಿಪ್ಪು ಜಯಂತಿ ಆಚರಣೆ ವಿರೋಧಿಸ್ತಾರೋ, ಆಚರಣೆ ಮಾಡಬೇಕು ಅಂತ ಹಠ ಕಟ್ಟಿದಂತವ್ರು ಯಾರು ವಿರೋಧಿಸ್ತಾರೋ ಅವರೇ ಇವತ್ತು ರಾಜಕೀಯ ಮಾಡ್ತಾರೆ. ಕನ್ನಡಿಯವರು.